हाय फ्रेंड्स, वेलकम टू माय चैनल गीतास व्लॉग्स इन कन्नड के स्वागत। इवत्तु टेरेस नल्ली याव्याव तरकारीगळिदे नोडोण अंत होगिदीनि। हागे चिकडिकायि नीन मुगिता बंतु, ओंदु काल् केजियष्टु सिक्तु। सो एल्ल कायिगळन्न तगोंड बर्ता इदीनि। आक्चुअलि स्वल्प हण्णु कायिनू आगिदे, अंद्रे अदरल्लि बीज चेन्नागिरुत्ते, दप्प दप्प बीज, अदन्न कूड सांबार्गे हाक्बहुदु। सो ईग इरुवंत चिकडिकायिनेल्ल बिडिसिकोळ्ळुत्ता इदीनि। हागे बदनेकायि गिडन तोर्सिद्दे निमगे, अदु कूड तुंबा चेन्नागि कायिन्न बिट्टिदे। ओंदु एरडु दप्प दप्प कायिगळिदे, हागे ओंदु एरडु मिडिकायि कूड इदे, हागे हूगळु कूड बिट्टिदे। सो ईग नानु बदनेकायिनू कित्कोळ्ळुत्तीनि, चिकडिकायिन इरोदेल्ल कित्कोंडु बिड्ता इदीनि। ಇನ್ನ ಬಿಡುತ್ತಾ ಇಲ್ವಾ ಗೊತ್ತಿಲ್ಲ। ಆಲ್ಮೋಸ್ಟ್ ಒಂದು 5-6 ಟೈಮ್ಸ್, ಮೋರ್ ದನ್ 5-6 ಟೈಮ್ಸ್ ಏ ಕಿತ್ತುಕೊಂಡಿದ್ದೀನಿ। ಸೊ ಇದು ಕೊನೆದು ಅಂತ ಅನ್ಸುತ್ತೆ। ಸ್ವಲ್ಪ ಅಷ್ಟೊಂದು ಕಾಯಿ ಜಾಸ್ತಿ ಆಗಿಲ್ಲ। ಇದು ಶಂಖಪುಷ್ಪ ಅಂತ ಹೇಳ್ತಾರೆ, ಶಿವನಿಗೆ ತುಂಬಾ ಪ್ರಿಯವಾದ ಹೂವು ಅಂತ ಹೇಳ್ತಾರೆ। ಈಗ ಆರೋಗ್ಯ ದೃಷ್ಟಿಯಿಂದ ಕೂದಲು ಚೆನ್ನಾಗಿರಬೇಕು, ಹಾಗೆ ಸ್ಕಿನ್ ಚೆನ್ನಾಗಿರಬೇಕು ಅಂದ್ರೆ ಅದರ ಟೀ ಅನ್ನ ಮಾಡ್ಕೊಂಡು ಕುಡಿತಾ ಇದ್ದಾರೆ। ಬ್ಲೂ ಟೀ ಅಂತ ಕರೀತಾರೆ, ತುಂಬಾನೇ ಒಳ್ಳೆಯದು ಆರೋಗ್ಯಕ್ಕೆ। ನೋಡಿ ಇಡನ್ ಟ್ರೆಷರ್ ಅಂತ ಹೇಳಬಹುದು, ಎಷ್ಟು ದಪ್ಪ ಇದೆ। ಆದರೆ ಇದು ಮುಳ್ಳು ಗಿಡ ಜಾಸ್ತಿ ಇದೆ, ಮುಳ್ಳು ತುಂಬಾನೇ ಇದೆ। ಸೋ ನೋಡಿಕೊಂಡು ತೆಗಿಬೇಕು, ಎಷ್ಟು ದಪ್ಪ ಆಗಿದೆ। ನಾನೇ ಅನ್ಕೊಂಡಿರಲಿಲ್ಲ ಇಷ್ಟು ದೊಡ್ಡ ಸೈಜ್ ಆಗುತ್ತೆ ಅಂತ। ತುಂಬಾ ದಪ್ಪದಾಗಿದೆ ನೋಡಿ, ಎಷ್ಟು ದೊಡ್ಡ ಬದನೆಕಾಯಿ, ತುಂಬಾನೇ ಖುಷಿ ಆಗ್ತದೆ ಎಷ್ಟು ದಪ್ಪ ಇದೆ ನೋಡಿ। ಮುಳ್ಳಿದೆ ಅಪ್ಪ ನೋಡಿ, ಎಷ್ಟು ದೊಡ್ಡದಿದೆ, ವಾವ್। ಇನ್ನೊಂದು ಬಿಟ್ಟಿದೆ ನೋಡಿ, ತೋರಿಸು। ಇದು ಬೇರೆ ಕಲರ್, ಅದ್ರ ಎಷ್ಟು ದೊಡ್ಡದಲ್ಲ, ನೈಸ್। ಎಷ್ಟು ಚೆನ್ನಾಗಿ ಬಂದಿದೆ, ಆಲ್ರೆಡಿ ಒಂದು ಮೂರು ಸಾರಿ ತೆಗೆದಿದ್ದೀನಿ, ಈಗಲೂ ಎಷ್ಟು ಫುಲ್ ಆಗಿ ಸ್ಪ್ರೆಡ್ ಆಗಿದೆ। ಇನ್ನೊಂದ್ರಲ್ಲಿ ಇದೆ, ತೋರಿಸ್ತೀನಿ ಬನ್ನಿ। ಇದು ನೋಡಿ, ಈ ಟ್ರೇಲ್ ಹಾಕಿದ್ದಾರೆ, ತುಂಬಾ ಚೆನ್ನಾಗಿ ದೊಡ್ಡ ದೊಡ್ಡ ಎಲೆಗಳು, ಎಷ್ಟು ಚೆನ್ನಾಗಿದೆ ನೋಡಿ, ಫ್ರೆಶ್ ಆಗಿ। ಹಾಗೆ ಇದ್ರಲ್ಲಿ ಕೂಡ ಇದೆ, ಬರೀ ಕಡ್ಡಿ ಹಾಕಿರೋದಷ್ಟೇನೆ, ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ। ಇದ್ರಲ್ಲಿ ಕೂಡ ಬಂದಿದೆ, ನಾನು ಲಾಸ್ಟ್ ಟೈಮ್ ತೋರಿಸಿದೆ ನಿಮ್ಗೆ, ಇದ್ರಲ್ಲೆಲ್ಲ ಕಟ್ ಮಾಡಿದ್ದೆ, ಮತ್ತೆ ಈಗ ಇಷ್ಟೊಂದು ಬಂದಿದೆ ನೋಡಿ ಪುದೀನ। ಇದರಲ್ಲಿದೆ ಬದನೆಕಾಯಿ, ಆದರೆ ಇನ್ನು ಸ್ವಲ್ಪ ದೊಡ್ಡದಾಗ್ಲಿ, ತುಂಬಾ ಚಿಕ್ಕದು। ಸೊ ಆಮೇಲೆ ಕಿತ್ಕೊಳ್ಳೋಣ ಅಂತ ಅನ್ಕೊಳ್ತಾ ಇದ್ದೀನಿ, ನೋಡೋಣ। ಶಿನದ ಎಲೆ ನೋಡಿ, ಎಷ್ಟು ದೊಡ್ಡದಾಗಿದೆ, ಫುಲ್ಲು ಫ್ರೆಶ್ ಆಗಿ ಮಳೆ ಬಂದ ತಕ್ಷಣ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅಶಿನ। ಇದನ್ನು ಹಾರ್ವೆಸ್ಟ್ ಮಾಡಬೇಕಾ ಗೊತ್ತಿಲ್ಲ, ನೋಡಬೇಕು। ಇದೇನು ಹೇಳ್ತಾರೆ ಗೊತ್ತಿಲ್ಲ, ಇದು ಶೋ ಗಿಡನ ಅಥವಾ ಕೆಸುವಿನ ಎಲೆನಾ ಗೊತ್ತಿಲ್ಲ, ಎಷ್ಟು ದೊಡ್ಡ ದೊಡ್ಡ ಎಲೆ। ಇದರಲ್ಲೇನ ಪತ್ರೊಡೆ ಮಾಡೋದು, ಅದೇ ಎಲೆನಾ, ಎಷ್ಟು ದೊಡ್ಡದಿದೆ ನೋಡಿ। ಇವತ್ತು ಬದನೆಕಾಯಿ ನಮ್ಮ ಟೆರೆಸ್ ಗಾರ್ಡನ್ ಅಲ್ಲಿ ನಾವು ಬೆಳೆದಿರುವಂಥದ್ದು, ಇದರಲ್ಲಿ ಪಲ್ಯ ಮಾಡ್ತೀನಿ, ಎರಡಿದೆ ಆಕ್ಚುಲಿ, ತುಂಬಾ ಚೆನ್ನಾಗಿರುತ್ತೆ ಒಳಗಡೆ ಮುಳ್ಳಿದೆ, ಎಷ್ಟು ಫ್ರೆಶ್ ಆಗಿದೆ ನೋಡಿ। ಹಾಗೆ ಇದು ಇಷ್ಟು ಹೂ ಸಿಕ್ತು, ದಾಸವಾಳ ನಾನು ಒಂದ್ ಕಿತ್ಕೊಂಬಂದೆ, ಇನ್ನೂ ಎರಡಿದೆ, ಹಾಗೆ ಇದು ಒಂದು ಇನ್ನೂ ಒಂದು ಫ್ಲವರ್, ತುಂಬಾ ಚೆನ್ನಾಗಿದೆ ಇದು ನೋಡಿ ಈ ತರ। ಸ್ವಲ್ಪ ಚಿಕಡಿಕಾಯಿ ಸಿಕ್ತು, ಒಂದಷ್ಟು ಚಿಕಡಿಕಾಯಿ, ಹಾಗೆ ಕರಿಬೇವಿನ ಸೊಪ್ಪು ಸಾರಿಗೆ ಒಗ್ಗರಣೆ ಹಾಕಿದೆ, ಫ್ರೆಶ್ ಆಗಿರುವಂತದ್ದು। ಸೊ ಇವತ್ತು ಬದನೆಕಾಯಿ ಪಲ್ಯ, ಚಿಕಡಿಕಾಯಿ ಸಾಂಬಾರ್, ಏನ್ ಬೇಕಪ್ಪ। ಈಗ ಬದನೆಕಾಯನ್ನ ಕಟ್ ಮಾಡ್ತಾ ಇದೀನಿ, ಒಳಗಡೆ ನೋಡಿ ಎಷ್ಟು ಚೆನ್ನಾಗಿದೆ, ಬೀಜಗಳು ಕೂಡ ಬಲ್ತಿಲ್ಲ, ಇಷ್ಟು ದೊಡ್ಡ ಕಾಯಿಗೆ ಬೀಜಗಳು ಕೂಡ ಎಳುಸಾಗೆ ಇದೆ, ತುಂಬಾನೇ ಚೆನ್ನಾಗಿದೆ, ಕಹಿ ಕೂಡ ಇರಲಿಲ್ಲ ನಾನು ಪಲ್ಯ ಮಾಡಿದ್ಮೇಲೆ, ತುಂಬಾನೇ ಚೆನ್ನಾಗಿತ್ತು। ಸೊ ಇವತ್ತು ಬದನೆಕಾಯಿ ಪಲ್ಯ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ, ಹಾಗೆ ಕಪ್ಪಾಗಬಾರ್ದಲ್ಲ ಹಾಗಾಗಿ ನೀರಲ್ಲಿ ಹಾಕಿ ಇಡ್ತಾ ಇದ್ದೀನಿ। ಕುಕ್ಕರ್ ಕುಕ್ತಾ ಇದೆ, ಸಾಂಬಾರ್ ರೆಡಿ, ಇನ್ನೊಂದು ವಿಷಲ್ ಬಂದ್ರೆ ಆಯ್ತು, ಬಂದಾಯ್ತು ಸಾಂಬಾರ್ ರೆಡಿ ಆಗಿದೆ। ಬದನೆಕಾಯಿ ಪಲ್ಯ ಮಾಡ್ತೇನೆ, ಸಿಂಪಲ್ ಆಗಿ ಮಾಡ್ಬೋದು, ಬಟ್ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ, ಜಾಸ್ತಿ ನಿಮಗೆ
ಇಂಗ್ರೀಡಿಯಂಟ್ಸ್ ಬೇಕಾಗಿಲ್ಲ, ರುಬ್ಬೋದು ಬೇಡ, ಏನು ಬೇಡ, ಸಿಂಪಲ್ ಆಗಿ ಮಾಡ್ತೀನಿ. ನನಗಂತೂ ತುಂಬಾನೇ ಇಷ್ಟ. ಸೊ ಈಗ ಅದು ಹೇಗ್ ಮಾಡ್ತೀನಿ ತೋರಿಸ್ತೀನಿ. ಆಲ್ರೆಡಿ ಪ್ಯಾನ್ ಇಟ್ಟಿದೀನಿ, ಇವತ್ತು ಕೂಡ ಮಡಿಕೆಯಲ್ಲೇ ಮಾಡ್ತಾ ಇದ್ದೀನಿ. ಸೊ ಈ ಪ್ಯಾನ್ ಅನ್ನ ನಾನು ವಯನಾಡ್ಗೆ ಹೋದಾಗ ಅಲ್ಲಿಂದ ಬರ್ತ ತಗೊಂಡ್ಬಂದೆ. ಇದು ಮತ್ತೆ ಸಾಂಬಾರ್ ಮಾಡಕ್ ನೆನೆ ಸೊಪ್ಪಿನ ಸರಿ ಬಸ್ಸಾರ್ ಎಲ್ಲ ಮಾಡಿದಾಗ ತೋರಿಸಿದ್ನಲ್ಲ ಆ ಮಡಿಕೆ, ಹಾಗೆ ಇದು ಫ್ರೈಯಿಂಗ್ ಪ್ಯಾನ್, ಎರಡನ್ನು ನಾನು ವಯನಾಡ್ಗೆ ಹೋದಾಗ ತಗೊಂಡ್ಬಂದಿದೆ. ಸೊ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈಗ ಒಗ್ಗರಣೆ ಹಾಕ್ತೀನಿ. ಹೇಗ್ ಹಾಕ್ತೀನಿ, ಸಿಂಪಲ್ ಆಗಿ ಮಾಡ್ಬೋದು, ಬಟ್ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಬನ್ನಿ ಹೇಗ್ ಮಾಡ್ತೀನಿ ತೋರಿಸ್ತೀನಿ. ಈಗ ಪ್ಯಾನ್ಗೆ ಒಂದು 2 ಚಮಚದಷ್ಟು ಎಣ್ಣೆನ ಹಾಕೋಣ. ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಇದಕ್ಕೆ ಸಾಸಿವೆನ ಸೇರಿಸ್ಕೊಳ್ತೀನಿ. ಜೀರಿಗೆ ಬೇಕಾದವರು ಹಾಕ್ಕೋಬೋದು, ಅದು ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿಬಿಡುತ್ತೆ. ಸೊ ಬರೀ ನಾನು ಇದು ಮಾತ್ರ ಸಾಸಿವೆ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಸಿಡಿದು ಸ್ಟೌವ್ ಎಲ್ಲ ಗಲೀಜು ಆಗಬಾರ್ದು ಅಂತಂದ್ರೆ ಎಣ್ಣೆ ಹಾಕಿ ಸಾಸಿವೆ ಹಾಕ್ತಿರಲ್ಲ, ಅದು ಚಿಟಪಟ ಅನ್ನೋಕ್ ಮುಂಚೆ ಅರ್ಶಿನ ಪುಡಿ ಹಾಕ್ಬೇಕಂತೆ. ಇದು ನನ್ನ ಯೂಟ್ಯೂಬರ್ ಫ್ರೆಂಡ್ ಪೂರ್ಣಿ ಬ್ಲಾಗ್ಸ್ ಅವರು ತೋರಿಸಿದಂತ ಒಂದು ಟಿಪ್, ಕಿಚನ್ ಟಿಪ್. ತುಂಬಾನೇ ಯೂಸ್ಫುಲ್ ಆಗಿದೆ. ಆಕ್ಚುಲಿ ಎಗರೋದಿಲ್ಲ ಸಾಸಿವೆ, ಪೂರ್ತಿ ಪಾತ್ರೆಗೂ ಎಗರೋದಿಲ್ಲ, ಹಾಗೆ ಸೈಡ್ ಅಲ್ಲೆಲ್ಲ ಕ್ಲೀನ್ ಆಗಿರುತ್ತೆ. ಸೊ ಈ ಟಿಪ್ ನ ನೀವು ಕೂಡ ಫಾಲೋ ಮಾಡಿ, ತುಂಬಾ ಎಫೆಕ್ಟಿವ್ ಆಗಿದೆ. ಸೊ ಈಗ ನೆಕ್ಸ್ಟ್ ಸಾಸಿವೆಯನ್ನ ಹಾಕಿದೀನಿ, ಈಗ ಈರುಳ್ಳಿಯನ್ನ ಹಾಕೊಳ್ತೀನಿ. ಈಗ ಸಾಸಿವೆ ಚಿಟಪಟ ಅಂತ ಇದೆ. ಈಗ ನಾನು ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ. ಎಣ್ಣೆಯಲ್ಲಿ ಹಾಕೋದ್ರಿಂದ ಒಳ್ಳೆ ಘಮನ ಬಿಟ್ಕೊಳ್ಳುತ್ತೆ ಕರಿಬೇವು ಹಾಗೆ ಕೊತ್ತಂಬರಿ ಸೊಪ್ಪು. ಒಂದು ಮೀಡಿಯಂ ಗಾತ್ರದ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಇದನ್ನು ಕೂಡ ಹೊಂಬಣ್ಣ ಬರೋವರೆಗೆ ಹುರ್ಕೊಳ್ಳೋಣ ಎಣ್ಣೆಯಲ್ಲಿ. ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿ ಹೊಂಬಣ್ಣ ಬರೋವರೆಗೆ ಇದನ್ನು ಹುರ್ಕೊಂಡ ನಂತರ ನಾನು ಇದಕ್ಕೆ ಒಂದು ಮೀಡಿಯಂ ಸೈಜ್ನ ಟೊಮೆಟೋನ ಸಣ್ಣದಾಗಿ ಹೆಚ್ಚಿ ಹಾಕಿದ್ದೀನಿ. ಟೊಮೆಟೊ ನೀವು ಸ್ವಲ್ಪ ಇನ್ನೂ ಒಂದು ಎಕ್ಸ್ಟ್ರಾ ಹಾಕ್ಕೊಂಡ್ರು ಏನು ತೊಂದರೆ ಇಲ್ಲ, ಸ್ವಲ್ಪ ಗ್ರೇವಿ ಟೆಕ್ಸ್ಚರ್ ಬರುತ್ತೆ. ಈಗ ಟೊಮೆಟೊ ಮೆತ್ತಗಾಗಬೇಕಲ್ಲ, ಹಾಗಾಗಿ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು. ಈಗ ನೋಡಿ ಎಲ್ಲವೂ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಟ್ಕೊಂಡಿದೆ ಸೈಡಲ್ಲಿ. ಇಂಥ ಹಂತದಲ್ಲಿ ನಾನು ಇದಕ್ಕೆ ಅಚ್ಚಕಾರದ ಪುಡಿ ಹಾಗೆ ಸಾಂಬಾರ್ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಒಂದಕ್ಕೊಂದು ಮಿಕ್ಸ್ ಆಗೋ ಹಾಗೆ ಬೆರೆಸ್ಕೊಳ್ಳೋಣ. ಈಗ ಸ್ವಲ್ಪ ಮೀಡಿಯಂ ಗಾತ್ರದಲ್ಲಿ ಕಟ್ ಮಾಡಿಟ್ಕೊಂಡಿರುವಂಥ ಬದನೆಕಾಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಮ್ಮ ಟೆರಸಲ್ಲಿ ಬೆಳೆದಿರುವಂಥ ಬದನೆಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬಾ ಖುಷಿಯಾಗುತ್ತೆ, ನಾವೇ ಬೆಳೆಸಿ ಅದರಿಂದ ಅಡುಗೆ ಮಾಡಿದಾಗ ರುಚಿನೂ ಹೆಚ್ಚು, ಹಾಗೆ ಖುಷಿನೂ ಹೆಚ್ಚಾಗುತ್ತೆ. ಸೊ ಎಲ್ಲವನ್ನು ಒಂದಕ್ಕೊಂದು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆ ಚೆನ್ನಾಗಿ ಬದನೆಕಾಯಿಗೆ ಹೊಂದ್ಕೋಬೇಕಲ್ಲ, ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಜ್ಞಾಪಕ ಇಟ್ಕೊಳ್ಳಿ, ನೀರು ಹಾಕೋಕೆ ಹೋಗಬೇಡಿ. ಇದೇ ಎಣ್ಣೆಯಲ್ಲಿ ಹಾಗೆ ಹಬೆನಲ್ಲೇ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಎಳೆ ಬದನೆಕಾಯಿ. ಸೊ ಬೇಗನೆ ಬೆಂದ್ಕೊಳ್ಳುತ್ತೆ. ಈಗ ತಟ್ಟೆ ಮುಚ್ಚಿ ಒಂದು 3-4 ನಿಮಿಷ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ನೋಡಿ ಈ ರೀತಿ ಬೆಂದು ರೆಡಿಯಾಗಿದೆ ನಮ್ಮ ಬದನೆಕಾಯಿ ಪಲ್ಯ. ಇಷ್ಟ ಆದರೆ ಸಾಕು, ತುಂಬ ಸಾಫ್ಟ್ ಆಗಿರೋದು ಬೇಡ, ಹಾಗೆ ತುಂಬ ಕ್ರಂಚಿಯಾಗಿ ಕೂಡ ಇರಲ್ಲ. ನೋಡಿ ಇಷ್ಟಿದ್ರೆ ಸಾಕಾಗುತ್ತೆ, ಚೆನ್ನಾಗಿ ಸಾಫ್ಟ್ ಆಗಿದೆ. ಸೊ ಆಲ್ಮೋಸ್ಟ್ ರೆಡಿ ಆಯಿತು ನಮ್ಮ ಬದನೆಕಾಯಿ ಪಲ್ಯ. ಸೊ ತುಂಬಾ ಟೇಸ್ಟಿ ಆಗಿರುತ್ತೆ, ಖಂಡಿತ ನೀವು ಕೂಡ ಟ್ರೈ ಮಾಡಿ. ಇದೆ ಬದನೆಕಾಯಿ ಪಲ್ಯ ರೆಡಿ. ನಮ್ಮ ಟೆರಸ್ ಅಲ್ಲಿ ನಾವೇ ಬೆಳೆಸಿದಂತ ಬದನೆಕಾಯಿ ಸೂಪರ್ ಆಗಿದೆ, ಗಮ್ಮತ್ತ ಇದೆ. ಟೇಸ್ಟ್ ನೋಡ್ತೀನಿ. ಸಹಿ ಇಲ್ಲ ಬದನೆಕಾಯಿ, ಸಾಮಾನ್ಯವಾಗಿ ಸಹಿ ಇರುತ್ತೆ ಒಂದೊಂದು ಬದನೆಕಾಯಿ, ಸಹಿ ಇಲ್ಲ, ತುಂಬಾ ಚೆನ್ನಾಗಿದೆ, ಉಪ್ಪು ಕರೆಕ್ಟ್ ಕರೆಕ್ಟ್ ಆಗಿದೆ. ಸೊ ಈಗ ಊಟ ಮಾಡಿಬಿಟ್ಟು ಆಮೇಲೆ ಕಿಚನ್ ಕ್ಲೀನ್ ಮಾಡ್ಬೇಕು. ಆಲ್ಮೋಸ್ಟ್ ಆಗಿದೆ ಊಟ ಮಾಡಿದ್ದು, ಕಿಚನ್ ಕ್ಲೀನ್ ಮಾಡ್ಬೇಕು. ಸೊ ಬದನೆಕಾಯಿ ಪಲ್ಯ ನೋಡಿದ್ರಲ್ಲ ಹೇಗೆ ಸಿಂಪಲ್ ಆಗಿ ಮಾಡ್ಬೋದು ಅಂತ, ಅದೇ ತರ ವಾಂಗಿಬಾತ್ ಬದನೆಕಾಯಿ ಇದೆಲ್ಲ ಅದ್ರಲ್ಲಿ ಕೂಡ ಮಾಡ್ಬೋದು. ಬರೀ ಈ ಚಿಲ್ಲಿ ಪೌಡರ್, ಉಪ್ಪು, ಅರಿಶಿನ, ಎಣ್ಣೆ ಅದಷ್ಟೇ ಹಾಕಿ ಮಾಡ್ಬೋದು. ಚಪಾತಿ ಜೊತೆ ತುಂಬಾ ಚೆನ್ನಾಗಿರುತ್ತೆ, ಇವನ್ ಇದು ಕೂಡ ಅಷ್ಟೇ. ಸೊ ಊಟ ಮಾಡಿಬಿಟ್ಟು ನೋಡೋಣ, ಕಂಟಿನ್ಯೂ ಮಾಡೋಕ್ಕಾದ್ರೆ ಮಾಡ್ತೀನಿ, ಇಲ್ಲ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಓಕೆ ಓಕೆ, ಬೈ ಬೈ. ಓಕೆ ಫ್ರೆಂಡ್ಸ್, ನಾನು ಮತ್ತೆ ಇದೇ ರೀತಿ ಇನ್ನೊಂದು ಬ್ಲಾಗ್ ನನಗೆ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬೈ ಬೈ, ನಮಸ್ಕಾರ.